ನವೆಂಬರ್ ಅಲ್ಲಿ ನನ್ನ ಕೂದಲು ಈ ತರ ಇತ್ತು, ಜನವರಿನಲ್ಲಿ ನೋಡಿ ಎಷ್ಟು ಬೆಳ್ಕೊಂಡಿದೆ. ಈ ಅಷ್ಟಾಗಿ ಬೆಳಿಬೇಕು ಅಂದ್ರೆ ಇವತ್ತು ನಾನು ನಿಮಗೆ ಒಂದಲ್ಲ ಎರಡು ಸೂಪರ್ ಆಗಿರೋ ಒಂದು ಏರ್ ಸೀರಮ್ ತೋರಿಸ್ತಾ ಇದ್ದೀನಿ, ಇನ್ನೊಂದು ಏರ್ ಜೆಲ್ ಅನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಅಲೋವೆರಾ ಗಿಡ ನೋಡಿದ್ರ ಒಂದ್ ಗಿಡ ಹಾಕಿದ್ರೆ ಸಾಕು, ಅದು 10, 20, 30 ಆಗಿ ಈ ತರ ಸ್ಪ್ರೆಡ್ ಹಾಕೊಂಡು ಬೆಳಿತಾನೆ ಹೋಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದೇ ಅಲೋವೆರಾ ಏನಾದ್ರು ನಮ್ ತಲೆ ಕೂದಲಿಗೆ ಹೋದ್ರೆ ನಮ್ ಕೂದಲು ಕೂಡ ಅಷ್ಟೇ ತಿಕ್ಕಾಗಿ ಗಟ್ಟಿಯಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನ ಮಾಡೋದಕ್ಕೆ ನಿಮ್ಗೆ 2 ಅಲೋವೆರಾ ಲೀವ್ಸ್ ಇದ್ರೆ ಸಾಕು, ಅಥವಾ ಒಂದಿದ್ರೂ ಸಾಕಾಗತ್ತೆ. ಚೆನ್ನಾಗಿರುವಂತಹ ಅಲೋವೆರಾವನ್ನ ಕಿತ್ಕೊಳ್ಳಿ. ಅದನ್ನ ಕಿತ್ಕೊಂಡು ನೀವ್ ಏನ್ ಮಾಡ್ಬೇಕಂದ್ರೆ ಅದನ್ನ ನೀವು ಚೆನ್ನಾಗಿ ಸೈಡ್ ಅಲ್ಲಿ ಎಲ್ಲ ಕಟ್ ಮಾಡ್ಬೇಕು. ಓಕೆ, ಅಲೋವೆರಾ ತುದಿಯಲ್ಲಿ ಎಲ್ಲೋ ಎಲ್ಲೋ ಕಲರ್ ಬರುತ್ತೆ, ಅದನ್ನ ಯಾವುದೇ ಕಾರಣಕ್ಕೂ ಕೂದಲಿಗೆ ಹೋಗ್ಬಾರ್ದು. ಓಕೆ, ಅದಕ್ಕೋಸ್ಕರ ನೀವು ಅದನ್ನ ಚೆನ್ನಾಗಿ ವಾಶ್ ಮಾಡ್ಬೇಕು. ಓಕೆನಾ, ಚೆನ್ನಾಗಿ ವಾಶ್ ಮಾಡಿ. ಮತ್ತೆ ಅಲೋವೆರಾನ ಡೈರೆಕ್ಟ್ ಆಗಿ ತೆಗೆದು ತಲೆಗೆ ಹಾಕೊಂಡು ಉಜ್ಜೋದಲ್ಲ, ಇದಕ್ಕೆ ಜೆಲ್ಲು ಮತ್ತೆ ಸೀರಮ್ ಅನ್ನ ತಯಾರಿಸ್ಕೋಬೇಕು. ಈ ರೀತಿ ನಾನು ಅಲೋವೆರಾನ 2 ಸೈಡ್ ಅಲ್ಲಿ ಮುಳ್ಳುಗಳಿರುತ್ತೆ, ಅದನ್ನ ನಾವು ಕಟ್ ಮಾಡ್ಕೋಬೇಕು. ಅಲೋವೆರಾ ಗಿಡದು ಮೇಲ್ಗಡೆ ಮತ್ತೆ ಕೆಳಗಡೆ ಇರುತ್ತಲ್ವಾ, ಅದನ್ನ ನಿಧಾನವಾಗಿ ನಾನು ಮೇಲ್ಗಡೆ ಅದನ್ನ ಸಿಪ್ಪೆನ ತೆಗಿತೀನಿ. ತೆಗ್ದಾದ್ಮೇಲೆ ಫ್ರೆಂಡ್ಸ್ ನೋಡಿ, ನಿಮ್ಗೆ ಈ ರೀತಿಯಾಗಿರುವಂತಹ ಒಂದು ಜೆಲ್ಲು ನಿಮ್ಗೆ ಸಿಗುತ್ತೆ. ಇದು ಪ್ಯೂರ್ ಆಗಿರುವಂತಹ ಅಲೋವೆರಾ, ಇದ್ರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಏನೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಅಲೋವೆರಾವನ್ನ ನಾನು ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕೊಳ್ತೀನಿ. ಇದಕ್ಕೆ ನೆಕ್ಸ್ಟ್ ನಮ್ಗೆ ಏನ್ ಹಾಕೋಬೇಕು ಅಂದ್ರೆ ಶುಂಠಿಯನ್ನ ಹಾಕೋಬೇಕಾಗತ್ತೆ. ಶುಂಠಿಯನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ. ಶುಂಠಿ ಎಷ್ಟು ಹಾಕೋಬೇಕು ಅಂತ ಒಂದ್ ಇಷ್ಟೇ ಇಷ್ಟು, ಒಂದು 1/4 ಇಂಚು ಅಂದ್ರೂ ಕಡಿಮೆನೆ ಆಯ್ತು, 1/4 ಇಂಚ್ಗಿಂತ ತುಂಬಾನೇ. ಅದನ್ನು ಕೂಡ ನೀವು ಮಿಕ್ಸರ್ ಜಾರ್ಗೆ ಹಾಕೊಳ್ಳಿ. ಇವಾಗ ಶುಂಠಿ ಹಾಕೊಂಡಿದ್ದೀರಾ, ಅಲೋವೆರಾದ ಜೆಲ್ ತಗೊಂಡಿದ್ದೀರಾ, ಇದಕ್ಕೆ ಒಂದೇ 1 ಅನಿಯಷ್ಟು ನೀರನ್ನು ಹಾಕದೆ ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಶುಂಠಿ ನೀವು 2 ರಿಂದ 3 ಹನಿಗಳ ಮೇಲೆ ಜಾಸ್ತಿ ಶುಂಠಿ ರಸ ಹಾಕೋಬಾರ್ದು. ಅದಕ್ಕೋಸ್ಕರ ಇಲ್ಲಿ ನಾನು ಇಷ್ಟೇ ಇಷ್ಟು, 1/4 ಇಂಚ್ಗಿಂತ ಇನ್ನೂ ಕಡಿಮೆಯಷ್ಟು ಶುಂಠಿಯನ್ನ ಹಾಕೋಬೇಕು. ಓಕೆ, ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಅದು ರುಬ್ಕೊಂಡು ಬಂದಾದ್ಮೇಲೆ ಈ ರೀತಿಯಾಗಿ ಕಾಣುತ್ತೆ. ಓಕೆ, ಇದನ್ನ ಏನ್ ಮಾಡ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಫಿಲ್ಟರ್ ಕಾಫಿ ಇರುತ್ತಲ್ವಾ, ಅದನ್ನ ತಗೊಂಡು ಇಷ್ಟನ್ನು ಕೂಡ ನೀವು ಅದನ್ನ ಫಿಲ್ಟರ್ ಮಾಡ್ಕೋಬೇಕು. ಫ್ರೆಂಡ್ಸ್, ಫಿಲ್ಟರ್ ಮಾಡ್ಕೊಂಡ್ಬೇಕಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ಜೆಲ್ಲನ್ನ ನೀವು ಪ್ರತಿ ವಾರ ನಿಮ್ಮ ತಲೆಗೆ, ಸ್ಕಾಲ್ಪ್ಗೆ ಮಸಾಜ್ ಮಾಡಿಬಿಟ್ಟು ಒಂದು 2 ಅವರ್ಸ್ ಬಿಟ್ಬಿಟ್ಟು ನೀವು ಸ್ನಾನ ಮಾಡಿ. ಈ ಜೆಲ್ಲನ್ನ ನೀವು ತಲೆಗೆ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಲ್ಲೆಲ್ಲಿ ಬಾಲ್ ಪ್ಯಾಚಸ್ ಆಗಿರುತ್ತೆ ಅಲ್ಲೆಲ್ಲದನ್ನು ಹೊಸ ಕೂದಲು ಬರೋದಕ್ಕೆ ಪ್ರಮೋಟ್ ಮಾಡಿ. ಇದು ದುಪ್ಪಟ್ಟು ವೇಗದಲ್ಲಿ ಬೆಳೆಯೋದಕ್ಕೆ, ಮತ್ತೆ ಕೂದಲು ಖಾಲಿಯಾಗಿ ಬಾಲ್ಡಿ ಆಗಿರೋ ಜಾಗದಲ್ಲಿ ಕೂದಲು ಬೆಳೆಯೋದಿಕ್ಕಾಯ್ತು. ಇನ್ನ ನಿಮ್ ಕೂದಲು ಏನಾದ್ರೂ 3-4 ಪಟ್ಟು ಹೆಚ್ಚು ವೇಗದಲ್ಲಿ ಬೆಳಿಬೇಕು, ನಾನು ಮುಂಚೆ ತೋರಿಸಿದಲ್ಲ, ಈ ತರ ಫಾಸ್ಟ್ ಆಗಿ ಏರ್ ಗ್ರೋತ್ ಆಗ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಕರಿಬೇವಿನ ಸೊಪ್ಪು ಬರುತ್ತೆ ಗೊತ್ತಾ, ಅದು ಕರಿಬೇವಿನ ಸೊಪ್ಪನ್ನ ನೀವು ಒಂದು 5 ರಿಂದ 10 ಹೆಸರುಗಳಷ್ಟು ಮತ್ತೆ ಹಾಕೊಂಡು ಇದನ್ನ ನೀವು ರುಬ್ಬೇಕಾಗತ್ತೆ. ಇಲ್ಲಿ ನಾನು ಆಲ್ರೆಡಿ ಜೆಲ್ ರೆಡಿ ಮಾಡಿರೋದ್ರಿಂದ ನಾನು ಕರಿಬೇವಿನ ಸೊಪ್ಪನ್ನ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಮನೆಯಲ್ಲಿ 1 ಸ್ಪೂನ್ ಅಷ್ಟು ಕರಿಬೇವಿನ ಸೊಪ್ಪಿನ ಪುಡಿಯನ್ನ ನಾನು ಇದಕ್ಕೆ ಚೆನ್ನಾಗಿ ಹಾಕೊಂಡು ಮಿಕ್ಸ್ ಮಾಡ್ತೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಿಮ್ಮ ಒಂದು ಸೀರಮ್ ರೆಡಿ ಇದೆ. ಈ ಒಂದು ಸೀರಮ್ ನಿಮ್ಮ ಕೂದಲು 2 ಪಟ್ಟಲ್ಲ 3 ಪಟ್ಟಲ್ಲ 4 ರಿಂದ 10 ಪಟ್ಟು ಹೆಚ್ಚು ವೇಗದಲ್ಲಿ ಕೂದಲು ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ನಾನು ಎಷ್ಟೊಂದು ರೆಮಿಡೀಸ್ ಅಲ್ಲಿ ಹೇಳಿದೀನಿ, ಕರ್ಬೇವಿನ ಸೊಪ್ಪು ನಾವು ತಿನ್ನೋದ್ರಿಂದ ಅಷ್ಟೇ ಅಲ್ಲ, ಅದನ್ನ ತಲೆಗೆ ಹಾಕೊಳ್ಳೋದ್ರಿಂದನೂ ಸಹ ನಮ್ ಕೂದಲು ತುಂಬಾನೇ ವೇಗವಾಗಿ ಬೆಳೆಯೋದಕ್ಕೆ ಅದು ಸಹಾಯ ಮಾಡುತ್ತೆ. ಡ್ಯಾಂಡ್ರಫ್ ಆಗಿರ್ಬೋದು, ಏರ್ ಫಾಲ್ ಸಮಸ್ಯೆ ಇರ್ಬೋದು, ಆತರ ಏನೇ ಸಮಸ್ಯೆ ಇದ್ರೂ ಕರ್ಬೇವಿನ ಸೊಪ್ಪು ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಲ್ವಾ. ಇಲ್ಲಿ ಏರ್ ಜೆಲ್ ಅನ್ನ ನೋಡಿದ್ರಿ ಅಥವಾ ಏರ್ ಸಿರಮ್ ಅನ್ನ ನೋಡಿದ್ರಿ, ನಿಮ್ಗೆ ಯಾವ್ದು ಬೇಕು ಅಂದ್ರೆ ಜೆಲ್ ಅನ್ನ 2 ಪಟ್ಟು ವೇಗದಲ್ಲಿ ಇದು ಮಾಡ್ಬೇಕು, ನನ್ ರೀಗ್ರೋತ್ ಆಗ್ಬೇಕು ಅಂದ್ರೆ ನೀವು ಉಪಯೋಗಿಸಬಹುದು. ಇಲ್ಲ ನನ್ಗೆ ಎಲ್ಲಾ ಸಮಸ್ಯೆಗಳು ಹೋಗ್ಬೇಕು, ಮತ್ತೆ ಕೂದಲು ತುಂಬಾನೇ ಫಾಸ್ಟ್ ಆಗಿ ಬೆಳಿಬೇಕು, ತುಂಬಾ ಕಪ್ಪುಗಿರ್ಬೇಕು, ಎಸ್ಪೆಷಲಿ ಗ್ರೇ ಹೇರ್ ಹೋಗ್ಬೇಕು ಅಂದ್ರೆ ನೀವು ಅದಕ್ಕೆ ಕರ್ಬೇವಿನ ಪುಡಿಯನ್ನ ಹಾಕೊಂಡ್ರೆ ಇನ್ನೂ ತುಂಬಾ ಸಖತ್ತಾಗಿ ವರ್ಕ್ ಆಗುತ್ತೆ. ಮುಂದೆ ಇನ್ನೂ ಎಷ್ಟೊಂದು ಟಿಪ್ಸ್ ಗಳನ್ನ ತಗೊಂಡ್ ಬರ್ತಾ ಇದೀನಿ ಗೊತ್ತಾ, ಅದಕ್ಕೋಸ್ಕರ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಮತ್ತೆ ಸಿಗ್ತೀನಿ, ಬಾಯ್.